ಕಾಂಗ್ರೆಸ್ ಸರ್ಕಾರದ ಅಂತ್ಯ ಆರಂಭವಾಗಿದೆ ತಾನಾಗಿಯೇ ಪತನಗೊಳ್ಳಲಿದೆ ಸಿದ್ದು ಸರ್ಕಾರ ಕೈ ಸರ್ಕಾರವನ್ನು ಯಾರೂ ಕೆಡುವ ಅಗತ್ಯವಿಲ್ಲ ಕಾಂಗ್ರೆಸ್ ಅವ್ರಿಗೆ ಒಂಥರ ಕಾನ್ಫಿಡೆನ್ಸು ಬಿ ಜೆ ಪಿಯವ್ರಿಗೆ ಇನ್ನೊಂಥರ ಕಾನ್ಫಿಡೆನ್ಸು ನೂರು ಮೂವತ್ತೈದು ಸ್ಥಾನ ಗೆದ್ದಿದ್ದೀವಿ ಅಂತ ಅಹಂಕಾರದಿಂದ ಮತದಿಂದ ಸಾಕ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದನ್ನು ಯಾರು ಟಚ್ ಮಾಡಬೇಕಾಗಿಲ್ಲ ಅವರೊಳಗಿರುವಂಥ ಬಣ ಬಡಿದಾಟ ಭಿನ್ನಮತದಿಂದಾಗಿ ಅವರಾಗೆ ಪತನ ಆಗೋಗ್ತಾರೆ ಇದು ಬಿ ಜೆ ಪಿಯ ಲೆಕ್ಕಾಚಾರ ಬಿ ಜೆ ಪಿಗರ ಭವಿಷ್ಯ ಹೌದು ವೀಕ್ಷಕರೇ ಒಂದು ಕಡೆ ಅಶ್ವಥ್ ಅವರು ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಮತ್ತೊಂದು ಕಡೆ ಆರಗ ಜ್ಞಾನೇಂದ್ರ ಅವರು ಎಲ್ಲರೂ ಕೂಡ ಭವಿಷ್ಯ ನಡೀತಾ ಇದ್ದಾರೆ ಆರಗ ಜ್ಞಾನೇಂದ್ರ ಅವರು ಮಾತಾಡ್ತಾ ಯಾವ ಕಾರಣಕ್ಕೂ ಈ ಸರ್ಕಾರನ ನಾವುಗಳು ಅಥವಾ ಮತ್ತೊಬ್ಬರು ಟಚ್ ಮಾಡೋ ಅವಶ್ಯಕತೆ ಇಲ್ಲ ಆ ಸರ್ಕಾರ ಅದಾಗೆ ಪತನ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ತಾನಾಗಿಯೇ ಬೀಳುತ್ತೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಬೋಟು ತಾನಾಗೆ ಮುಳುಗೋಗುತ್ತೆ ಬಿ ಕೆ ಹರಿಪ್ರಸಾದ್ ಅವ್ರು ಏನು ಹೇಳೋರೆ ಶಾಸಕರುಗಳಿಗೆ ಅಸಮಾಧಾನ ಯಾಕೆ ಶುರುವಾಗಿದೆ ಸಚಿವರುಗಳು ಯಾಕೆ ದರ್ಪದಿಂದ ಮೆರಿತಾ ಇದ್ದಾರೆ ಅಂತ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಅಶ್ವಥ್ ನಾರಾಯಣ ಆಗಿರ್ಬೋದು ಆರ್ ಅಶೋಕ್ ಆಗಿರ್ಬೋದು ಎಲ್ಲ ಬಿ ಜೆ ಪಿ ನಾಯಕರುಗಳು ಕೂಡ ಇದೀಗ ಕಾಂಗ್ರೆಸ್ ಸರ್ಕಾರದ ಪತನದ ಬಗ್ಗೆ ಮಾತುಗಳನ್ನ ಶುರು ಮಾಡಿದ್ದಾರೆ ಎಲ್ಲ ಒಂದು ಕಡೆ ಸರ್ಕಾರ ಬಂದಾಗ ಬಿ ಜೆ ಪಿ ಏನೂ ಇರಲಿಲ್ಲ ಹೊಂದಾಣಿಕೆ ಪಾಲಿಟಿಕ್ಸ್ ಅಂತ ಬೆಂಕಿ ಹೆಚ್ಚಕ್ಕೆ ಹೋದರು ಆ ನಂತರದಲ್ಲಿ ಗ್ಯಾರಂಟಿನ ಸರಿಯಾಗಿ ಘೋಷಿಸ್ತಿಲ್ಲ ಅಂತ ಬೆಂಕಿ ಹಚ್ಚಕ್ಕೆ ಇದೀಗ ಕಾಂಗ್ರೆಸ್ ಸರ್ಕಾರವೇ ಸರಿ ಇಲ್ಲ ಅವ್ರುಗಳಲ್ಲಿ ಒಬ್ಬರು ಕಂಡ್ರು ಒಬ್ಬರು ಇಲ್ಲ ಅವರಾಗಿ ಪತನ ಆಗ್ತಾರೆ ಅನ್ನೋ ಬೆಂಕಿ ಹಚ್ಚ ಕೊರಟಿದ್ದಾರೆ ಬಿ ಜೆ ಪಿಗರು ಇದೀಗ ಕಾಂಗ್ರೆಸ್ ಅವ್ರಿಗೆ ವಿಶ್ವಾಸ ಇವೆಲ್ಲ ಅಂತೆ ಕಂತೆ ಆದರೆ ಬಿ ಜೆ ಪಿಯವರು ಏನೂ ಆಟ ಆಡ್ತಿಲ್ಲ ಅಂತ ಹೇಳೋಕ್ಕಾಗಲ್ಲಪ್ಪ ಏನು ಬೇಕಾದ್ರೂ ಮಾಡ್ತಾರೆ ಬಿ ಜೆ ಪಿಯವರು ಈ ರಾಜಕೀಯದ ತಂತ್ರ ಪ್ರತಿ ತಂತ್ರ ಕುತಂತ್ರ ಎಲ್ಲ ಮಾಡಿದ್ರೆ ಸರ್ಕಾರ ರಚಕ್ಕಾಗೋದು ಹೈಕಮಾಂಡ್ ಉದ್ದೇಶ ಏನು ಸರ್ಕಾರ ಮಾಡಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಯಿತು ಆ ನಂತರದಲ್ಲಿ ಹತ್ತೊಂಬತ್ತರಲ್ಲಿ ಏನು ಹೈಜಾಕ್ ಮಾಡಲೇ ಇಲ್ವಾ ಬಾಂಬೆ ಬಾಯ್ಸ್ನ ಈಗ ಸ್ಟ್ರೆಂತ್ ಜಾಸ್ತಿ ಬೇಕು ಜೆ ಡಿ ಎಸ್ ಅವ್ರು ಬೇರೆ ಜೊತೆ ಕೈ ಜೋಡಿಸ್ತಾರಂತೆ ಏನು ಕಷ್ಟ ಅಂದ್ಕೊಂಡವ್ರ ಏನು ಬೇಕಾದ್ರು ಮಾಡ್ಬೋದು ಯಾರು ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ನಮ್ಮ ಶಾಸಕರು ನಾವು ವಿಶ್ವಾಸಕ್ಕೆ ತಗೋಬೇಕು ಅಂತ ಕಾಂಗ್ರೆಸ್ ಸಚಿವರುಗಳೇ ಇದ್ದಾರೆ ಈ ಎಲ್ಲ ಲೆಕ್ಕಾಚಾರದ ನಡುವೆ ಬಿ ಜೆ ಪಿಗೊಂಥರ ವಿಶ್ವಾಸ ನಾವೇನು ಮಾಡಬೇಕಾಗಿಲ್ಲ ಅವ್ರಿಗೆ ಅವರೇ ಕುಸ್ತು ಹೋಯ್ತಾರೆ ಅಂತ ಮತ್ತೊಂದು ಕಡೆ ರಾಜ್ಯ ಬಿ ಜೆ ಪಿ ಟ್ವೀಟನ್ನು ಕೂಡ ಮಾಡಿದೆ ಅಷ್ಟಕ್ಕೂ ಈ ಸರ್ಕಾರವನ್ನು ಬೀಳಿಸಲು ಹೊರಗಿನವ್ರು ಬೇಕಾಗಿಲ್ಲ ಅಸಲಿಗೆ ಸರ್ಕಾರದ ಪ್ರಮುಖ ಭಾಗವಾಗಿರೋರಿಗೆ ಈ ಸರ್ಕಾರ ಬೇಕಾಗಿಲ್ಲ ಸಚಿವರಾದ ಜಮೀರ್ ಅಹಮದ್ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಗಟ್ಟಿಯಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅವಧಿ ಪೂರ್ಣಗೊಳಿಸ್ತಾರೆ ಎಂದು ಹೇಳುವಾಗಿಲ್ಲ ಕೇಳಿದರೆ ಡಿ ಕೆ ಶಿವಕುಮಾರ್ ಬಣ ಮೂಗಿ ಬೀಳುತ್ತೆ ಅಂದ್ಬಿಟ್ಟು ರಾಜ್ಯ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿ ಟ್ವೀಟನ್ನು ಮಾಡಿದೆ ಒಟ್ನಲ್ಲಿ ಬಿ ಜೆ ಪಿ ನಾಯಕರುಗಳು ಕೂಡ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಬಟ್ ಬಿ ಜೆ ಪಿ ಜೆ ಡಿ ಎಸ್ ಒಂದಾದರೂ ಅಷ್ಟೊಂದು ಸುಲಭನಾ ಕಷ್ಟ ಯಾಕಂದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವ್ರ ಮಾತನ್ನ ಅಥವಾ ಡಿ ಕೆ ಶಿವಕುಮಾರ್ ಮಾತನ್ನ ಕೇಳೇ ಕೇಳ್ತಾರೆ ಬಣದವರು ಈ ಸಿದ್ದರಾಮಯ್ಯ ಅವ್ರು ಬಣದವರು ರೊಚ್ಚಿಗೆ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಏನೋ ಮಾತಾಡಬಾರ್ದು ಸಿದ್ದರಾಮಯ್ಯ ಅವರೇ ಹೇಳಿದ್ರು ಕೇಳ್ತಾರೆ ಯಾಕೆ ಕೇಳಲ್ಲ ಮತ್ತೊಂದು ಕಡೆ ಕನ್ನಡಿಗರೇ ಇರೋದು ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೀಗಾಗಿ ಎಲ್ಲವೂ ಅಂದ್ಕೊಂಡಷ್ಟು ಸುಲಭ ಅನ್ನೋದು ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಕಾಲನ್ನೇ ಉತ್ತರಿಸ್ಬೇಕು ಯಾರಿಗೆ ಗೊತ್ತಿತ್ತು ಬಿ ಕೆರಿ ಪ್ರಸಾದ್ ಈ ರೀತಿ ಮಾತಾಡ್ತಾರೆ ಅಂತ ಅಥವಾ ಯಾವ ಪರ್ಸೆಪ್ಷನ್ ಅವ್ರು ಅವರು ಮಾತಾಡಿದ್ದಾರೆ ಅಂತ ಎಸ್ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಿದೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು